Okay, so we need to find out the primary departmental distribution summary. Head on heading to this problem. Primary departmental distribution summary. Next room, 10 into 10 model. 10 into 10. So like that for me.
basis of charge before tax, total, then production is for the other production department A, B, C, okay, service department. Next.
Okay, next. Indirect wages. Indirect wages based on direct wages. Based on direct wages. These problems came in the exam only. Exam and problems are put in the room. So, here, direct wages we have to come in the way. 1500 they have given. Direct wages. Direct wages has 10,000. So, divide by the result. 0.15 into 3000. Yes. 450. 300. Again 450. 225. Then 75. Any doubts? Atta credit. Next, power. Direct pages again? Direct pages again? That's all.
ಅಲೋಕೇಟ್ ಮಾಡಿರ್ತಾರಲ್ಲ ಅದನ್ನು ನಾವು ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಎಲ್ಲ ಡಿಪಾರ್ಟ್ಮೆಂಟ್ಗೆ ಇನ್ಕ್ಲೂಡಿಂಗ್ ಪ್ರೊಡಕ್ಷನ್ ಆ್ಯಂಡ್ ಸರ್ವಿಸ್. ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲಿ ನಾವು ಸ್ಟೆಪ್ ಅಡ್ ಪ್ರೆಸೆಂಟ್ ಮಾಡಬಹುದು.
Okay, December 16, 7 marks problem. 13th one, okay. A manufacturing company has two production departments and three service departments. Timekeeping, stores and maintenance. ಅಂದರೆ ಇದರಲ್ಲಿ ಎರಡು ಪ್ರೊಡಕ್ಷನ್ ಇದೆ, ಎಕ್ಸ್ ಆ್ಯಂಡ್ ವೈ, ಗೊತ್ತಾಗ್ತದಲ್ಲ. ಆಮೇಲೆ ತ್ರೀ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಇದೆ, ಟೈಮ್ ಕೀಪಿಂಗ್ ಒನ್ ಡಿಪಾರ್ಟ್ಮೆಂಟ್, ಸರ್ವಿಸ್ ಡಿಪಾರ್ಟ್ಮೆಂಟ್, ಸ್ಟೋರ್ಸು ಮತ್ತು ಮೇಂಟೆನೆನ್ಸ್. ದ ಡಿಪಾರ್ಟ್ಮೆಂಟಲ್ ಸಮ್ಮರಿ ಶೋ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಫಾರ್ ಅಕ್ಟೋಬರ್. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಎಕ್ಸ್ ವೈ 16 10,000, ಸರ್ವಿಸ್ ಡಿಪಾರ್ಟ್ಮೆಂಟ್ ಟೈಮ್ ಕೀಪಿಂಗ್ ಸ್ಟೋರ್ಸ್ ಆ್ಯಂಡ್ ಮೇಂಟೆನೆನ್ಸ್ 4,000 5,000 3,000. ಓಕೆ, ಆ್ಯಂಡ್ ದೇ ಹ್ಯಾವ್ ಗಿವನ್, ಅಂದರೆ ಟೋಟಲ್, ಅದು ಲಾಸ್ಟ್ ಇಯರ್ ಬರೆದ್ರೆ ಟೋಟಲ್. ದ ಅದರ್ ಇನ್ಫಾರ್ಮೇಷನ್ ಈಸ್ ನಂಬರ್ ಆಫ್ ಎಂಪ್ಲಾಯೀಸ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಸರ್ವಿಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಎಕ್ಸ್ ಆ್ಯಂಡ್ ವೈ, ಮತ್ತೆ ನಂಬರ್ ಆಫ್ ಸ್ಟೋರ್ಸ್ ರಿಪೊಸಿಷನ್, ದೆನ್ ಮಷಿನ್ ನಂಬರ್ಸ್. ಆ್ಯಂಡ್ ಯು ಆರ್ ರಿಕ್ವೈರ್ಡ್ ಟು ಮೇಕ್ ಅ ಸೆಕೆಂಡರಿ ಅಲೋಕೇಶನ್ ಎಕ್ಸ್ಪೆನ್ಸಸ್. ಇದರಲ್ಲಿ ಸೆಕೆಂಡರಿ ಅಲೋಕೇಶನ್ ಅಂತ ಬಂದಾಗ ನಾವು ಸರ್ವಿಸ್ ಡಿಪಾರ್ಟ್ಮೆಂಟ್ನಲ್ಲಿ ಇರೋದೇನೆಲ್ಲ ಇದೆಯಲ್ಲ ಅದನ್ನೆಲ್ಲ ಪ್ರೈಮರಿಗೆ ಹಾಕ್ಬಿಡ್ತೀವಿ, ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ಲೆಸ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸೊ ಇನ್ ದಿಸ್ ಕೇಸ್ ನಾವು ಟೈಮ್ ಕೀಪಿಂಗ್ ಡಿಪಾರ್ಟ್ಮೆಂಟ್ನ ಎದುರು ಮೇಲೆ ಅಲೋಕ್ ಬೇಸಿಸ್ ಮಾಡ್ಬೋದು. ಟೈಮ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಈಸ್ ಶುಡ್ ಬಿ ಟೇಕನ್ ಆಸ್ ಅ ಬೇಸಿಸ್ ಆಫ್ ನಂಬರ್ ಆಫ್ ಎಂಪ್ಲಾಯೀಸ್, ಹೌದಾ? ಅವ್ರು ಬರೋದು ಹೋಗೋದು ಅವ್ರ ಮೇಲೆ ತಾನೆ ಡಿಪೆಂಡ್ ಆಗುತ್ತೆ ಟೈಮ್ ಕೀಪಿಂಗ್ ಅಂದರೆ, ಕರೆಕ್ಟಾ? ನೆಕ್ಸ್ಟ್ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ನಂಬರ್ ಆಫ್ ಸ್ಟೋರ್ಸ್ ರಿಕ್ವಿಸಿಷನ್, ಕರೆಕ್ಟಾ? ಸ್ಟೋರ್ಸ್ ಅಲ್ಲಿ ಯಾವುದಕ್ಕೆ ಬೇಸಿಸ್ ಅಂತ ಫಸ್ಟ್ ತಿಳ್ಕೊಳ್ಳಿ. ಅದಾದಮೇಲೆ ಮೇಂಟೆನೆನ್ಸ್, ಎದುರು ಮೇಲೆ ಮೇಂಟೆನೆನ್ಸ್ ಮಾಡ್ತೀವಿ, ಮೆಷಿನ್ ಇರುತ್ತೆ ಮೇಂಟೆನೆನ್ಸ್, ಮೆಷಿನ್ ಅವರ್ಸ್ ಎಷ್ಟು ರನ್ ಆಗ್ತಿದೆ ಮೆಷಿನ್, ಅದ್ರ ಮೇಲೆ ನಾವು ಕೌಂಟ್ ಮಾಡ್ತೀವಿ ಮೆಷಿನಲ್ಲಿ ಮೇಂಟೆನೆನ್ಸ್ ಯಾವ ಥರ ಮಾಡಬೇಕು, ರಿಪೇರ್ಸ್ ಯಾವಾಗ ಮಾಡಿಸ್ಬೇಕು ಅಂತ. ಓಕೆನಾ? ಸೊ ಇದರಲ್ಲಿ ನಾವು ಓವರ್ ಆಲ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿಯಲ್ಲಿ ಫಸ್ಟ್ ಪ್ರೈಮರಿ ಸಮ್ಮರಿ ಫಸ್ಟ್ ಬರ್ಕೋಬೇಕು, ಫಸ್ಟ್ 16 10 4,000 5,000 3,000 ಅಂತ. ಓಕೆ, ದೆನ್ ಟೈಮ್ ಕೀಪಿಂಗ್ನ ಎಷ್ಟು ಇದೆ ಅದನ್ನ, ಟೈಮ್ ಕೀಪಿಂಗ್ ಅಂದರೆ 4,000 ಇದೆ, 4,000 ನಾವು ಎಕ್ಸ್ ವೈ ಮತ್ತೆ ಲಾಸ್ಟ್ ಒನ್ ಸ್ಟೋರ್ಸ್ ಮೇಂಟೆನೆನ್ಸಿಗೆ ಅಲೋಕೇಟ್ ಮಾಡಬೇಕು, ಅವಾಗ 4,000 ಖಾಲಿ ಆಗ್ತದೆ. ನೆಕ್ಸ್ಟ್ ಕಮಿಂಗ್ ಟು ಸ್ಟೋರ್ಸ್ ಡಿಪಾರ್ಟ್ಮೆಂಟ್, ಅದರಲ್ಲಿ ಎಷ್ಟಿರುತ್ತಲ್ಲ ಆ್ಯಡ್ ಮಾಡಿಕೊಂಡು ಬರೀ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಇಂದು ಇನ್ನು ಉಳಿದಿದ್ದ ಡಿಪಾರ್ಟ್ಮೆಂಟಿಗೆ ಅಲೋಕೇಟ್ ಮಾಡಬೇಕು. ಗೊತ್ತಾಗ್ತದೆ ಅಲ್ಲ, ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಅಂದರೆ ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಇದೆಯಲ್ಲ ಅಮೌಂಟು, ಅದು ಬೇರೆ ಡಿಪಾರ್ಟ್ಮೆಂಟಿಗೆ ಆಗುತ್ತೆ, ಬೇರೆ ಡಿಪಾರ್ಟ್ಮೆಂಟ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ಸೊ ಇನ್ ದಿಸ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಪ್ರೊವೈಡ್ ಸರ್ವಿಸ್ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಸ್ ವೆಲ್ ಆಸ್ ಅದರ್ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್. ಸ್ಟೆಪ್ ಲ್ಯಾಡರ್ ಮೆಥಡ್ ಆಸ್ ಏನು ಫಸ್ಟ್ ಪ್ರಾಬ್ಲಮ್ ಮಾಡಿಸಿದ್ದೀನಲ್ಲ, ಸ್ಟೆಪ್ ಲ್ಯಾಡರ್ ಮೆಥಡ್ ಯೂಸ್ ಮಾಡಬೇಕಿದೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಓವರ್ ಹೆಡ್ ಆಫ್ ಟೈಮ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ವಿಲ್ ಬಿ ಅಪೋರ್ಷನ್ ವಿಚ್ ಇಸ್ ಪ್ರೊವೈಡಿಂಗ್ ಸರ್ವಿಸ್ ಟು ಲಾರ್ಜ್ ನಂಬರ್ ಆಫ್ ಡಿಪಾರ್ಟ್ಮೆಂಟ್. ದೆನ್ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಎಕ್ಸ್ಪೆನ್ಸಸ್ ಆರ್ ಅಪೋರ್ಷನ್ ಟು ಅದರ್ ಡಿಪಾರ್ಟ್ಮೆಂಟ್, ದೆನ್ ಮೇಂಟೆನೆನ್ಸ್. ಗೊತ್ತಾಗ್ತದಲ್ಲ, ಫಸ್ಟ್ ಟೈಮ್ ಕೀಪಿಂಗ್ ಅಲೋಕೇಟ್ ಮಾಡಿ, ನೆಕ್ಸ್ಟ್ ಸ್ಟೋರ್ಸ್ ಅಲೋಕೇಟ್ ಮಾಡಿ, ನೆಕ್ಸ್ಟ್ ಮೇಂಟೆನೆನ್ಸ್ ಅಲೋಕೇಟ್ ಮಾಡಿ. ಗೆಟಿಂಗ್? ಸೊ ಟೇಕ್ ನೋಟ್ ಓವರ್ ಹೆಡ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ, ಓವರ್ ಹೆಡ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ.
based on continue ಮಾಡಬೇಕು based on secondary allocation expenses ಅದು continue ಮಾಡಿ based on secondary allocation ಕೊಡ್ತಾರೆ ಓಕೆನಾ ಓಕೆ ಟೈಮ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಯಾರು ಬೇರೆ ಬೇಸಿಸ್ನ ತಗೋದಿರಾ
Getting right? Any doubts? Now timekeeping is the first allocate martini. So 4,000 now. Only 40 there. Next is 30 there. 16, 10. This is allocate martini. So why can we do 30 by 96 into 4,000? 1,250, correct? Next. If 4,000 is enough, if 4,000 minus 4,000 is enough, and then go with 1,000. Next. Stores department. 10. 16 by 96 into 4,000. 667, correct? Next. Maintenance department. 10 by 96 into 4,000. 417, correct? Okay, 470. Right. Any doubts? 4,000 now allocate maadidivi. We have allocated 4,000 to all the department except timekeeping. Next. Stores department. Stores department based on what? Stores department based on what? Number of stores requisition, correct? Number of stores requisition. Number of stores requisition. How many number? That is 24 plus 20 plus 6. Second one, stores requisition, 24 plus 20 plus 6. Is that what you do? Total is 50. 50. X again, I think. 24 by 50 into, listen, 1,567. But that is not total. If you can say it now, distribute more than 5,000. 5,667. 5,667. You're getting right here. It's all not. Vinayak. See, stores department. Primary summary day. 16, 10, 4, 5, 3,000. That's what I got. It is an hour central. Timekeeping is here, na? Now service department, directly service department here. First time I did it, I'm a production department. Hey, don't tell. You last one compare my thing. Na, I go to go, I go to go. You can make it a very good. No. Then you go to bus, and then you get a little bit of a room. Well, they have a little bit. Even now, last one, I'm not even good. It is to know he could have got the service, protection he could have got the step first program. Even Mutta got the rest. No issues. Nami gave the letter before, timekeeping department, and the service department, first service department is the
ಮೇಂಟೈನ್ ಮಾಡೋದು ಅಂದ್ರೆ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಅಂತೀವಲ್ಲ ಅದದು. ಸೊ ಮೇಂಟೆನೆನ್ಸ್ ಮೆಷಿನ್ ಅವರ್ಸ್. ಇವಾಗ ಏನಂದ್ರೆ ಎಷ್ಟು ಕೊಟ್ಟಿದ್ದಾರೆ ಮೆಷಿನ್ ಅವರ್ಸ್ 2400 ಪ್ಲಸ್ 1600 ಅವರೇ ಕೊಟ್ಬಿಟ್ಟಿದ್ದಾರೆ. ಹೇಳಿ ಮಟ್ಟೆ ಸಾಕಷ್ಟು